ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಶಿಗ್ಗಾಂವಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಆ ಕ್ಷೇತ್ರದ ಮತದಾರರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಶಿಗ್ಗಾಂವಿ ಕ್ಷೇತ್ರದ ಸಮೀಕ್ಷೆ ನಡೆಯತಾ ಇದೆ ಮಧ್ಯಾಹ್ನ 1 ಗಂಟೆಗೆ ಶಿಗ್ಗಾಂವಿ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಕ್ಷೇತ್ರದ ಮತದಾರರು ಭರ್ಜರಿ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೂ ಕರೆ ಮಾಡೋದಕ್ಕೆ ಅವಕಾಶ ಹಾಗಾಗಿ ಇನ್ನು ಕೆಲವೇ ಕೆಲವು ಗಂಟೆಗಳು ಅಂದ್ರೆ ನಿಮಿಷ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಚಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ 1 ಗಂಟೆಗೆ ಶಿಗ್ಗಾಂವಿ ಕ್ಷೇತ್ರದ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ ಇನ್ನು ಈ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಲ್ಲಿ ಮತದಾರ ಪ್ರಭು ಯಾರ ಪರ ಒಲವು ತೋರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿಯಾಗಿರುವಂತ ವಿಶೇಷ ಪ್ರತಿನಿಧಿಯಾಗಿರುವ ಅರುಣ್ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅರುಣ್ ಅವರೇ ಶಿಗ್ಗಾಂವಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು ಸಾಕಷ್ಟು ಕರೆಗಳು ಬರ್ತಾ ಇದೆ ಹೇಗಿದೆ ಟ್ರೆಂಡ್ ಯಾರ ಪರವಾಗಿ ಒಲವು ತೋರ್ತಿದ್ದಾರೆ ಅಲ್ಲಿನ ಅಪ್ಡೇಟ್ಸ್ ಕೊಡೋದಾದ್ರೆ ಶಿಗ್ಗಾಂವಿ ಅಂತ ತಕ್ಷಣ ನಮಗೆ ಜ್ಞಾಪಕ ಬರೋದು ದಾಸಶ್ರೇಷ್ಠ ಮಹಾಭಕ್ತ ಕನಕದಾಸರು ಯಾಕೆ ಸಂತ ಶಿಶುನಾಳ ಶರೀಫರು ವಿನಾಯಕ ಕೃಷ್ಣ ಗೋಕಾಕರು ಇಂತ ಮಹಾಮಹಿಮರು ಜನಿಸಿದಂತ ನಾಡು ಇದೆ ಶಿಗ್ಗಾಂವಿ ಕ್ಷೇತ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಶಿಗ್ಗಾಂವಿ ಅಂತ ತಕ್ಷಣ ನಮಗೆ ನೆನಪು ಬರೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿ ಅವರ ತವರು ಕ್ಷೇತ್ರನೇ ಈ ಶಿಗ್ಗಾಂವಿ ಕ್ಷೇತ್ರ ಶಿಗ್ಗಾಂವಿ ಸವಣೂರು ಅಂದ್ರೆ ಜಂಟಿ ಕ್ಷೇತ್ರ ಇಡೀ ಸವಣೂರು ತಾಲೂಕನ್ನ ಒಳಗೊಂಡಂತ ಕ್ಷೇತ್ರ ಶಿಗ್ಗಾಂವಿ ಇದೇ ಕ್ಷೇತ್ರದಲ್ಲಿ 1967 ರಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಕೂಡ ಇದೇ ಶಿಗ್ಗಾಂವಿ ಕ್ಷೇತ್ರಕ್ಕೆ ಸಲ್ಲುತ್ತೆ 2008 ರಿಂದ ಇಲ್ಲಿಯವರೆಗೂ ಬಸವರಾಜ ಬೊಮ್ಮಾಯಿಯವರು ಈ ಕ್ಷೇತ್ರದ ಅನಭಿಷಿಕ್ತ ದೊರೆ ಅನ್ನಿಸ್ಕೊಂಡಿದ್ದಾರೆ ನಿರಂತರವಾಗಿ ಗೆದ್ಕೊಂಡ್ಬರ್ತಾ ಇದ್ದಾರೆ ಹಾಗೆ ನೋಡಕ್ಕೋದ್ರೆ ಈ ಕ್ಷೇತ್ರದಲ್ಲಿ ಇದುವರೆಗೆ ಸುಮಾರು 12 ಎಲೆಕ್ಷನ್ಸ್ ಆಗಿದೆ 12 ಚುನಾವಣೆಗಳ ಪೈಕಿ 5-6 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅದಾದ ಬಳಿಕ ಎಸ್ ನಿರಂತರವಾಗಿ ಬೊಮ್ಮಾಯಿ ಅಂದ್ರೆ ಎಲ್ಲೋ ಒಂದು ಕಡೆ ಈ ಕ್ಷೇತ್ರ ಪಕ್ಷಕ್ಕಿಂತ ಹೆಚ್ಚಾಗಿ ಅಭ್ಯರ್ಥಿ ಯಾರಾಗ್ತಾರೆ ಅವರಿಗೆ ಅತಿ ಹೆಚ್ಚಿನ ಗಮನ ಕೊಡ್ತಾ ಇರುವಂತದ್ದು ಮೊದಲು ಅತ್ಯಂತ ಹಿಂದುಳಿದ ಕ್ಷೇತ್ರ ಅನ್ನಿಸ್ಕೊಂಡಿದ್ದಂತ ಶಿಗ್ಗಾಂವಿ ಇವತ್ತು ಆ ಹಣೆಪಟ್ಟಿಯಿಂದ ದೂರ ಆಗಿದೆ ಬೊಮ್ಮಾಯಿಯವರು ಈ ಕ್ಷೇತ್ರವನ್ನು ಪ್ರತಿನಿಧಿಸೋದಕ್ಕೆ ಶುರು ಮಾಡಿದ ಮೇಲೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಮಾದರಿಯ ಹನಿ ನೀರಾವರಿ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು ಕೂಡ ಇದೇ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಹಾಗಾಗಿ ಬಸವರಾಜ ಬೊಮ್ಮಾಯಿಯವರಂತೂ ಮುಖ್ಯಮಂತ್ರಿ ಆದಮೇಲಂತೂ ತಿಂಗಳಿಗೊಂದ್ಸರಿನವರು ಕ್ಷೇತ್ರಕ್ಕೆ ಹೋಗ್ತಾರೆ ಮೊನ್ನೆ ಅವರ ಬರ್ತ್ಡೇನ ಅವ್ರಿಗೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅವ್ರ ಕ್ಷೇತ್ರದಲ್ಲೇ ಪದೇ ಪದೇ ಅವ್ರು ಹೋಗಿ ಹೇಳೋದು ಹಾಗೆ ನನಗೆ ನಿಜವಾಲು ಜನ್ಮ ಕೊಟ್ಟಿರುವಂಥದ್ದು ಎಸ್ ಆರ್ ಬೊಮ್ಮಾಯಿಯವರಾಗಿದ್ದರೂ ಕೂಡ ನನ್ನ ಸಾಕಿ ಸಲಹೆತಾ ಇರೋದು ಇದೇ ಶಿಗ್ಗಾಂವಿ ಕ್ಷೇತ್ರ ಅಂತ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹಾಗಾದರೆ ಬೊಮ್ಮಾಯಿಯವ್ರನ್ನ ಎದುರಿಸುವಂಥವ್ರು ಯಾರೂ ಇಲ್ವೇ ಇಲ್ವಾ ಪ್ರತಿಪಕ್ಷ ಕಾಂಗ್ರೆಸ್ನಲ್ಲಿ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ತುಂಬಾ ಜನ ಶಿಗ್ಗಾಂವಿ ಕ್ಷೇತ್ರದವರೇ ಆಗಿದ್ದಾರೆ ಆದರೆ ಎಲ್ಲರಿಗಿಂತ ಹೆಚ್ಚು ಪ್ರಬಲ ಪೈಪೋಟಿ ಕೊಡ್ತಾ ಇರುವಂಥವ್ರು ಯಾರು ಅಂತಂದರೆ ಅದು ಯಲಿಗಾರ ಅವರು ಶಶಿಧರ್ ಯಲಿಗಾರ ಕಳೆದ 5 ವರ್ಷಗಳಿಂದ ಶಿಗ್ಗಾಂವಿ ಕ್ಷೇತ್ರದಲ್ಲೇ ಉಳ್ಕೊಂಡಿದ್ದು ಅಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು ಶಶಿಧರ್ ಯಲಿಗಾರ ಅವರು ಅಲ್ಲಿ ಶಾಲೆಗಳಿಗೆ ಕುಡಿಯೋ ನೀರಿನ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ದಾರೆ ಸುಮಾರು 8 ಲಕ್ಷ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನು ಮಾಡಿದ್ದಾರೆ ಹೀಗೆ ಬಸ್ ಪಾಸ್ ಕೊಡುವಂಥದ್ದು ಸಾಕಷ್ಟು ಡೆವಲಪ್ಮೆಂಟ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಶಶಿಧರ್ ಯಲಿಗಾರ ಅವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟರೆ ಬೊಮ್ಮಾಯಿ ಅವ್ರಿಗೆ ಫೈಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಬೆಳಗ್ಗೆ 9:00 ಶುರುವಾಗಿರುವಂಥದ್ದು ಕರೆಗಳು ಸಾಕಷ್ಟು ಬರ್ತಾ ಇವೆ ಯಾಕಂದರೆ ಬೊಮ್ಮಾಯಿಯವ್ರ ಕ್ಷೇತ್ರ ಮುಖ್ಯಮಂತ್ರಿ ಕ್ಷೇತ್ರ ಅಂದರೆ ಕುತೂಹಲ ಸಹಜ ತಾನೇ ನೋಡ್ತಾ ಇದ್ದೀರಾ ನಮ್ಮ ಅಷ್ಟೋ ಟೆಲಿಫೋನ್ ಕಾಲ್ಗಳು ಎಲ್ಲ ಟೆಲಿಫೋನ್ಗಳು ಕೂಡ ಸಂಪೂರ್ಣವಾಗಿ ಬ್ಯುಸಿಯಾಗಿದೆ ನಿರಂತರವಾಗಿ ಕರೆ ಬರ್ತಾ ಇದೆ ಬೊಮ್ಮಾಯಿಯವರು ಮಾಡಿರುವಂಥ
ಪ್ರಗತಿಪರವಾದಂಥ ಕೆಲಸಗಳಿಗೆ ಮತದಾರರು ಒಪ್ತಾ ಇದ್ದಾರಾ, ಅಥವಾ ಶಶಿಧರ್ ಯಲಿಗಾರ ಅವರಿಗೆ ಟಿಕೆಟ್ ಕೊಟ್ಟರೆ ಶಶಿಧರ್ ಯಲಿಗಾರ ಅವರು ಮಾಡ್ತಿರುವಂತಹ ಸಮಾಜಮುಖಿ ಕೆಲಸಗಳಿಗೆ ಏನಾದರೂ ಜನ ಮನ್ನಣೆಯನ್ನು ಕೊಡ್ತಾ ಇದ್ದಾರಾ? ನಮ್ಮ ವೋಟ್ ಮಾಡಿ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಇದು. ಇದು ಯಾವುದೇ ಮತದಾನ ಅಲ್ಲ, ಇದು ಕೇವಲ ಸಮೀಕ್ಷೆ ಮಾತ್ರ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ. 12:30 ಅವಕಾಶ ಇದೆ. ಕಾಲ್ ಮಾಡಿ, ನಿಮ್ಗೆ ಯಾರು ಅಭ್ಯರ್ಥಿ ಆದರೆ, ಯಾರು ಗೆದ್ದರೆ ಸೂಕ್ತ ಅನ್ನೋದನ್ನು ತಿಳಿಸಿ. 1 ಗಂಟೆಗೆ ನಾವು ಫಲಿತಾಂಶವನ್ನು ಪ್ರಕಟ ಮಾಡೋರಿದ್ದೇವೆ. ಫ್ರೀಡಮ್ ಆಪಲ್ ಕಲಿತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.